ಸ್ಟೂಡೆಂಟ್ಸ್, ಇಲ್ಲಿ ಒಂದು ಕ್ವಶನ್ ಇದೆ. ಈ ಕ್ವಶನ್ ನಾವು ಸಾಲ್ವ್ ಮಾಡೋಣ. ಪೆನ್ಷನ್ ಮೇಲೆ ಕ್ವಶನ್ ಓದಿ ನೋಡ್ಕೊಳ್ಳಿ. ಮಿಸ್ಟರ್ ಚಂದ್ರಶೇಖರ್ ರಿಟೈರ್ಸ್ ಫ್ರಮ್ ಎಲ್ಎಂಎನ್ ಲಿಮಿಟೆಡ್ ಆನ್ 30th of June 2020. ಈ ಗೆಟ್ಸ್ 20,000 rupees ಪರ್ ಮಂತ್ ಆಸ್ ಪೆನ್ಷನ್ ಅಪ್ ಟು 31st of January 2021. ವಿತ್ ಎಫೆಕ್ಟ್ ಫ್ರಮ್ 1st of February 2021, ಈ ಗೆಟ್ 60% ಆಫ್ ಪೆನ್ಷನ್ ಕಮ್ಯೂಟೆಡ್ ಫಾರ್ ₹6 lakhs. Compute taxable pension for the assessment year 2021-22. Does it make any difference if we get a gratuity also? ಈಗ ಈ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ನಾವು ಇದು ನಾನ್ ಗವರ್ಮೆಂಟ್ ಎಲ್ಎಂಎನ್ ಕಂಪನಿ ಇಸ್ ಎ ನಾನ್ ಗವರ್ಮೆಂಟ್. ಇಲ್ಲಿ ಫಸ್ಟ್ ನಾನೇನ್ ಮಾಡ್ತೀನಿ, ಇಷ್ಟು ಅಳಿಸ್ಬಿಡ್ತೀನಿ. ಅಳಿಸ್ಬಿಟ್ಟು ಏನ್ ಮಾಡಬೇಕು ಅಂತ ಹೇಳ್ಬೋದು. ಈಗ ನೋಡಿ, ಅವನು ರಿಟೈರ್ಡ್ ಆಗಿರೋದು 30th of June. ನೋಡಿ, 30th of June 2020 ನಲ್ಲಿ ರಿಟೈರ್ಡ್ ಆಗಿದ್ದಾರೆ, ಕರೆಕ್ಟಾ? ಆದ್ರೆ ಅವನ ಪೆನ್ಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆಪ್ಪ ಅಂತ ಹೇಳಿದ್ರೆ 1st of July 2020 ಇಂದ ಸ್ಟಾರ್ಟ್ ಆಗುತ್ತೆ. ಟಿಲ್ 31st March 2021 ವರೆಗೂ ನಮ್ಮ ಪ್ರೀವಿಯಸ್ ಇಯರ್ ಇರುತ್ತೆ, ಕರೆಕ್ಟಾ? ಅಂದ್ರೆ ಜುಲೈ ಇಂದ ಅವನಿಗೆ 20,000 rupees ಪರ್ ಮಂತ್ ಅವ್ರಿಗೆ ಏನ್ ಬರುತ್ತೆ? ಪೆನ್ಷನ್ ಬರುತ್ತೆ. ಆದ್ರೆ ಅವನೇನ್ ಮಾಡ್ತಾ ಇದ್ದಾನಂತ ಹೇಳಿದ್ರೆ, ಪೆನ್ಷನ್ ಅವನಿಗೆ 20,000 rupees 31st January 2021 ವರೆಗೂ 20,000 ಪೆನ್ಷನ್ ಬರ್ತಾ ಇದೆ. ಅಂದ್ರೆ 1st July ಇಂದ 31st of January 2021 ವರೆಗೂ ಈಸ್ ಡ್ರಾಯಿಂಗ್ 20,000 rupees ಪರ್ ಮಂತ್, ಓಕೆನಾ? ಹಾಗಾದ್ರೆ 1st February 2021 ಇಂದ ಅವ್ರಿಗೆ 20,000 ಪೆನ್ಷನ್ ಬರಲ್ಲ. ಕಾರಣ ಏನು ಅಂದ್ರೆ, ಅವನ್ 1st February 2021 ಅಲ್ಲಿ ಏನ್ ಮಾಡಿದ್ದಾನೆ, ಅವನ ಟೋಟಲ್ ಪೆನ್ಷನ್ ಫಂಡ್ ಅಲ್ಲಿ 6 lakh rupees ವಿತ್ಡ್ರಾ ಮಾಡಿದ್ದಾನೆ. ಅಂದ್ರೆ 60% ಅಷ್ಟು ವಿತ್ಡ್ರಾ ಮಾಡಿದ್ದಾನೆ. ಅಂದ್ರೆ ನಿಮ್ಗೆ 6 lakh rupees ಏನಿದೆ ಈ ಅಮೌಂಟ್, ಅವನು 60%ಗೆ, ಹಾಗಾದ್ರೆ 100%ಗೆ ಎಷ್ಟಾಗುತ್ತಪ್ಪ ಅಂದ್ರೆ 10 lakh rupees ಆಗುತ್ತೆ. ಅಂದ್ರೆ ಅವನ ಟೋಟಲ್ ಪೆನ್ಷನ್ ಫಂಡ್ ಬಂದು 10 lakh rupees. ಈ 10 lakhs ಅಲ್ಲಿ 60% ಅಷ್ಟು 6 lakh rupees ನ ವಿತ್ಡ್ರಾ ಮಾಡಿದ್ದಾನೆ, ಓಕೆನಾ? ಹಾಗಾದ್ರೆ ಅವನು ವಿತ್ಡ್ರಾ ಮಾಡ್ತಾ ಇರ್ತಕ್ಕಂಥದ್ದು ಲಂಪ್ಸಮ್ ಆಗಿ 6 lakh rupees ಮಾಡ್ತಾ ಇದ್ದಾನೆ, ಓಕೆನಾ? ಆಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ 6 lakhs ಇದೆ. ಇಲ್ಲಿ ಆಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ಕೂಡ 6 lakh rupees. ಆದ್ರೆ ಸೆಕೆಂಡ್ ಏನ್ ಹೇಳುತ್ತಪ್ಪ ಅಂದ್ರೆ, 1/2 ಆಫ್ ದ ಟೋಟಲ್ ಪೆನ್ಷನ್ ಫಂಡ್. ನೋಡಿ, ಅವನ ಟೋಟಲ್ ಪೆನ್ಷನ್ ಫಂಡ್ ಎಷ್ಟಿದೆ? 10 lakhs ಇದೆ. ಈ 10 lakhs ಅಲ್ಲಿ 1/2 amount ಮಾತ್ರ ಅವನಿಗೆ ಎಕ್ಸೆಂಪ್ಷನ್ ಲಿಮಿಟ್ ಆಗಿ ಬರುತ್ತೆ. 1/2 amount ಅಂದ್ರೆ 10 lakhs ಅಲ್ಲಿ ಎಷ್ಟಪ್ಪ ಅಂದ್ರೆ 5 lakhs ಬರುತ್ತೆ. ಹಾಗಾದ್ರೆ ಇವು ಎರಡರಲ್ಲಿ ಯಾವ ಕಡಿಮೆ ಇದೆ ಅಂದ್ರೆ 5 lakhs ಇದೆ. ಹಾಗಾದ್ರೆ ಟ್ಯಾಕ್ಸಬಲ್ ಕಮ್ಯೂಟೆಡ್ ಪೆನ್ಷನ್ ಎಷ್ಟು ಬರುತ್ತೆ? 1 lakh rupees ಬರುತ್ತೆ. ಇದು ಕಮ್ಯೂಟೆಡ್ ಪೆನ್ಷನ್ ಆಯ್ತು, ಕರೆಕ್ಟಾ? ಎಸ್ ಸರ್. ಈಗ ನಾವು ಅನ್ಕಮ್ಯೂಟೆಡ್ ಪೆನ್ಷನ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಅವನು June 2020 ರಿಟೈರ್ಡ್ ಆಗಿದ್ದಾನೆ. ನಮ್ಮ ಪ್ರೀವಿಯಸ್ ಇನ್ನ July to March 2021 ವರೆಗೂ ಇದೆ. ಅವನು ಜುಲೈ ಇಂದ January 2021 ವರೆಗೂ ಎವ್ರಿ ಮಂತ್ 20,000 ಡ್ರಾ ಮಾಡಿದ್ದಾನೆ. ಆಮೇಲೆ ಕಮ್ಯೂಟ್ ಮಾಡಿರೋದು ಲಂಪ್ಸಮ್ ಆಗಿ ವಿತ್ಡ್ರಾ ಮಾಡೋದು. ಹಾಗಾದ್ರೆ ಎಷ್ಟು ತಿಂಗಳು ಬರುತ್ತೆ? ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ಯುವರಿ. ಅಂದ್ರೆ ಹೆಚ್ಚು ಕಡಿಮೆ 20,000 × 7 months 1,40,000 rupees ಅಷ್ಟು ಅವನು ಪೆನ್ಷನ್ ತಗೊಂಡಿದ್ದಾನೆ. ಮಂತ್ಲಿ ಪೆನ್ಷನ್ ಯಾವಾಗಿಂದ? ಜುಲೈ ಇಂದ. ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಓಕೆನಾ? ಅವನು ಜುಲೈ ಇಂದ 20,000 ಪೆನ್ಷನ್ ತಗೊಳ್ತಾ ಇದ್ದ. January 2021 ವರೆಗೂ 20,000 ಪೆನ್ಷನ್ ಬಂತು. 1st February ಏನ್ ಮಾಡಿದ್ದಾನೆ? ಅವನಿಗೇನೋ ಅರ್ಜೆಂಟ್ ಇತ್ತು, ಅವನ ಪೆನ್ಷನ್ ಫಂಡ್ ನಿಂದ 60% 6 lakh rupees ಅಷ್ಟು ದುಡ್ಡು ವಾಪಸ್ ತಗೊಂಡಿದ್ದಾನೆ. ಹಾಗಾದ್ರೆ 6 lakh rupees 60% ಆದ್ರೆ ಅವನ ಟೋಟಲ್ ಪೆನ್ಷನ್ ಫಂಡ್ 100% ಎಷ್ಟಾಗುತ್ತೆ? 10 lakh rupees ಆಗುತ್ತೆ. ಈ 10 lakhs ಅಲ್ಲಿ 1/2 ಲಿಮಿಟ್ ಹೋಯ್ತೀವಿ. ಈಗ ಅವನು ಫೆಬ್ರವರಿ ಮತ್ತೆ ಮಾರ್ಚ್ ಅಲ್ಲಿ ಎಲ್ಲೆಲ್ಲಿ
ಫೆಬ್ರವರಿ ಮಾರ್ಚ್ ಅಲ್ಲಿ ಅವರ ಪೆನ್ಷನ್ 20,000 ಬರುತ್ತೆ ಅಂತ ಖಂಡಿತ ಬರೋದಿಲ್ಲ ಯಾಕೆಂದ್ರೆ 10 ಲಕ್ಷ ಇದ್ದಾಗ ಅವರಿಗೆ 20,000 ಪೆನ್ಷನ್ ಬರ್ತಾ ಇತ್ತು ಈ 10 ಲಕ್ಷ ಅಲ್ಲಿ 60% 6 ಲಕ್ಷ ತಗೊಂಡ್ಬಿಟ್ಟ ಅಂದ್ರೆ 60% ತಗೊಂಡ್ಬಿಟ್ಟ ಇನ್ನ ಎಷ್ಟು ಇರುತ್ತೆ 40% ಇರುತ್ತೆ ಹಾಗಾದ್ರೆ 20,000 ರೂಪೀಸ್ ಓಕೆನಾ 20,000 ರೂಪೀಸ್ ಅಲ್ಲಿ ಅವನು 60% ತಗೊಂಡಿದ್ದಾನೆ ಇನ್ನ 40% ಎಷ್ಟು ತಿಂಗಳಿಗೆ 2 ತಿಂಗಳಿಗೆ 2 ತಿಂಗಳಲ್ಲಿ ಯಾವುದು ಫೆಬ್ರವರಿ ಮತ್ತೆ ಮಾರ್ಚ್ 8,000 ಬರುತ್ತೆ 16,000 ಬರುತ್ತೆ ಕರೆಕ್ಟಾ ಹಾಗಾದ್ರೆ ಅವನು ಕಮ್ಯೂಟೆಡ್ ಪೆನ್ಷನ್ 6 ಲಕ್ಷ ತಗೊಂಡಿದ್ದಾನೆ ಮಂತ್ಲಿ ಪೆನ್ಷನ್ 1,40,000 + 16,000 ನೋಡಿ 1,40,000 + 16,000 ಟೋಟಲ್ ಆಗಿ 1,56,000 ರೂಪೀಸ್ ತಗೊಳ್ತಾ ಇದೆ ಹಾಗಾದ್ರೆ ಟೋಟಲ್ ಟ್ಯಾಕ್ಸಬಲ್ ಪೆನ್ಷನ್ 2,56,000 ರೂಪೀಸ್ ಆಗುತ್ತೆ ಇಫ್ ಹಿ ಇಸ್ ಟೇಕಿಂಗ್ ಓನ್ಲಿ ಕಮ್ಯೂಟೆಡ್ ಪೆನ್ಷನ್ ಆಗಿದ್ರೆ ಸಪೋಸ್ ಅವರ ಕಂಪನಿ ಅವರು ಅವರಿಗೆ ಗ್ರಾಚ್ಯುಟಿನೇ ಕೊಡ್ತಾ ಇದ್ದಾರೆ ಹಾಗೆ ಅವರು ಪೆನ್ಷನ್ ನ ಕಮ್ಯೂಟ್ ಮಾಡ್ತಾ ಇದ್ರೆ ಆಗ ಆಕ್ಚುಯಲ್ ಕಮ್ಯೂಟೆಡ್ ಪೆನ್ಷನ್ ಬಂದು 6 ಲಕ್ಷ ಇಲ್ಲೂ ಕೂಡ 6 ಲಕ್ಷ ಓಕೆನಾ ಇಲ್ಲಿ ಟೋಟಲ್ ಪೆನ್ಷನ್ ಫಂಡ್ 10 ಲಕ್ಷ ಇದೆ ಈ 10 ಲಕ್ಷ ಅಲ್ಲಿ 1/3 ಅಷ್ಟು ಎಕ್ಸೆಂಪ್ಷನ್ ಸಿಕ್ಕಿದ್ರೆ 3,33,333 ಬರುತ್ತೆ ಯಾವ ಕಡಿಮೆ ಇದೆ 3,33,333 ಬರುತ್ತೆ ಆಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2,66,667 ರೂಪೀಸ್ ಅಷ್ಟು ಕಮ್ಯೂಟೆಡ್ ಪೆನ್ಷನ್ ಟ್ಯಾಕ್ಸಬಲ್ ಆಗುತ್ತೆ ಅನ್ಕಮ್ಯೂಟೆಡ್ ಪೆನ್ಷನ್ ಪುನಃ ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬಿಡಿ ಸೇಮ್ ಅಮೌಂಟ್ 1,56,000 ಹಾಕಿ ಆಗ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 4,22,667 ರೂಪೀಸ್ ಬರುತ್ತೆ ಇದು ಟ್ಯಾಕ್ಸಬಲ್ ಪೆನ್ಷನ್ ಇಫ್ ದ ಎಂಪ್ಲಾಯಿ ಈಸ್ ಗೆಟಿಂಗ್ ಗ್ರಾಚ್ಯುಟಿ ಅಂಡ್ ಆಲ್ಸೋ ಗೆಟಿಂಗ್ ಕಮ್ಯೂಟೆಡ್ ಪೆನ್ಷನ್ ಇಲ್ಲಿ ಬರೀ ಕಮ್ಯೂಟೆಡ್ ಪೆನ್ಷನ್ ಮಾತ್ರ ಇದೆ ಗ್ರಾಚ್ಯುಟಿ ಏನು ಬರ್ತಾ ಇದೆ ಇದು ಪ್ರಾಬ್ಲಮ್ ನಂಬರ್ 1 ಒಳ್ಳೆ ಕ್ವಶನ್ ಇದು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಓಕೆನಾ